ಅಕ್ಟೋಬರ್ ತಿಂಗಳನ್ನ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸವಾಗಿ ಆಚರಿಸಲಾಗುತ್ತೆ. ಇದರ ಅಂಗವಾಗಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಸ್ತನ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಮತ್ತು ಉಚಿತ ನೋವುರಹಿತ ಸ್ತನ ಸ್ಕ್ಯಾನ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾಗಿರುವ ಡಾಕ್ಟರ್ ಅವಿನಾಶ್ ಶೆಟ್ಟಿ ಅವರು ಈ ಅಭಿಯಾನದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ರೋಗಿಗಳು ಸಿಬ್ಬಂದಿ ಮತ್ತು ಸಮುದಾಯದಲ್ಲಿ ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯ ಕುರಿತು ಜಾಗೃತಿಯನ್ನು ಮೂಡಿಸುವಂತದ್ದು. ಯಾವುದೇ ಕ್ಯಾನ್ಸರ್ ಆದರೂ ಕೂಡ ಆರಂಭದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಟ್ಟರೆ ಗುಣವಾಗುವ ಸಾಧ್ಯತೆ ಹೆಚ್ಚು ಅಥವಾ ಸಂಪೂರ್ಣವಾಗಿ ಕೂಡ ಗುಣಪಡಿಸಬಹುದು. ಈ ಜಾಗೃತಿ ಅಂಗವಾಗಿ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇವತ್ತಿನಿಂದ ಆರಂಭವಾಗಿ ನವೆಂಬರ್ 15 ರ ತನಕ ಉಚಿತವಾಗಿ ನೋವುರಹಿತ ಸ್ತನ ಕ್ಯಾನ್ಸರ್ ಐ ಬ್ರೆಸ್ಟ್ ಸ್ಕ್ಯಾನ್ ಅನ್ನು ಮಾಡಲಾಗುತ್ತೆ. ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಂತ ತಿಳಿಸಿದರು. ಮಣಿಪಾಲ ಸಮಗ್ರ ಕ್ಯಾನ್ಸರ್ ಆರೈಕೆ ಕೇಂದ್ರದ ಸಂಯೋಜಕ ಡಾಕ್ಟರ್ ನವೀನ್ ಎಸ್ ಸಲಿನ್ಸ್, ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುಮನ್ ನಾಯರ್, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಪಾದ್ ಹೆಬ್ಬಾರ್, ವೈದ್ಯಕೀಯ ಕ್ಯಾನ್ಸರ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕಾರ್ತಿಕ್ ಉಡುಪ ಕಾರ್ಯಕ್ರಮದಲ್ಲಿ ಭಾಗಿ ಆಗಿದ್ರು. ಪ್ರಮಾಣದಲ್ಲಿ ಕಾಣುವ ಕ್ಯಾನ್ಸರ್ ಯಾವುದು ಅಂತಂದ್ರೆ ಫಸ್ಟ್ ಪ್ಲೇಸ್ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಸಾಧಾರಣ 1 ಲಕ್ಷ ಜನನ್ನ ನಾವು ಪರಿಶೀಲನೆ ಮಾಡಿದ್ರೆ 66 ಜನರಿಂದ 69 ಜನಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರಬೇಕಾಗಿರೋದು. ಎರಡನೇದು, ಇದು ತುಂಬ ಈಸಿಯಾಗಿ ಗುಣ ಮಾಡುವಂಥ ಕ್ಯಾನ್ಸರ್. ಸೊ ಇದನ್ನು ನಾವು ಬೇಗ ಅರ್ಲಿ ಡಿಟೆಕ್ಷನ್ ಫಸ್ಟ್ ಅದು ಎರಡನೇ ಹಂತದಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಅದು ನಮಗೆ ಅದನ್ನು ನಾವು ಡಯಾಗ್ನೋಸ್ ಮಾಡಿದರೆ ಸೊ ಅದನ್ನು ನಾವು ಕಂಪ್ಲೀಟ್ ಆಗಿ ಗುಣ ಮಾಡ್ಬೋದು. ಮೊದಲನೇ ಸ್ಟೇಜಲ್ಲಿ ಇರೋ ಕ್ಯಾನ್ಸರನ್ನು ಅಂದರೆ 2 ಸೆಂಟಿಮೀಟರ್ಗಿಂತ ಸಣ್ಣದಾಗಿರುವಂಥ ಗೆಡ್ಡೆಗಳನ್ನು ನಾವು ಅಲ್ಲೇ ಅದನ್ನು ಪತ್ತೆ ಹಚ್ಚಿದರೆ ಸಾಧಾರಣ 95%ಗಿಂತ ಜಾಸ್ತಿ ಪೇಷಂಟ್ಸು ಅದರಿಂದ ಗುಣಮುಖರಾಗ್ತಾರೆ. ಗುಣಮುಖರ ಅಂದರೆ ಕಂಪ್ಲೀಟಾಗಿ ಗುಣಮುಖರಾಗ್ತಾರೆ ಮತ್ತು ಆ ಕ್ಯಾನ್ಸರ್ ಬರಲ್ಲ. ಎರಡನೇ ಹಂತದಲ್ಲಿರುವಂಥ ಕ್ಯಾನ್ಸರ್ಗಳನ್ನು ನಾವು ಪತ್ತೆ ಹಚ್ಚಿದರೆ ಸಾಧಾರಣ 75-80% ಅಷ್ಟು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಕಂಪ್ಲೀಟಾಗಿ ಗುಣಮುಖರಾಗ್ತಾರೆ. ಹಾಗೆ ಸ್ವಲ್ಪ ತಡವಾಗಿ ಬಂದರೆ 3ನೇ ಸ್ಟೇಜಲ್ಲಿ ಅಂದರೆ ಸಾಧಾರಣ 46% ಅಷ್ಟು ಬ್ರೆಸ್ಟ್ ಕ್ಯಾನ್ಸರ್